ಸರ್ ನಮಸ್ಕಾರ. ನಮಸ್ಕಾರ ಸರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಸರ್. ನಿಮ್ಗೆ ಯಾರು ಇಷ್ಟ ಆಗ್ತದೆ ಸರ್? ನಮಗೆ ಸಂತೋಷ, ಒರ್ತೂರು ಸಂತೋಷ್ ಅವರು ಸರ್. ಯಾಕೆ? ಅವರು ರೈತರು ಮಗ, ಹಾಗಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ನೇಮ್ ಎಲ್ಲ ಇದೆ ಅವರಿಗೆ. ಆದರೆ ಅವರು ರೈತರ ಕುಟುಂಬದಿಂದ ಬಂದಿದ್ದಾರೆ, ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸದ್ಯ, ಅವರೇ ಗೆಲ್ತಾರೆ ಅಂತ ಕನ್ಫರ್ಮ್ ಇದೆ ಸರ್. ವರ್ತೂರ್ ಸಂತೋಷ್ ಅವರು ಈಗ ರೀಸೆಂಟ್ ಡೇಸ್ ಅಲ್ಲಿ ಮೊನ್ನೆ ಕೂಡ ಎಲಿಮಿನೇಟ್ ಆಗೋಗ್ತಿದ್ರು. ಹೌದು. ಯಾವ ಕಾರಣದಿಂದ ಅವರು ಮನೆಯಲ್ಲಿ ಇದ್ದಾರೆ, ಜೊತೆಗೆ ಏನಕ್ಕೆ ಅವರು ಎಲಿಮಿನೇಟ್ ಆಗ್ಬಿಟ್ಟಿದ್ರು ಸರ್? ಹೆಲ್ಮೆಟ್ ಅದು ಇದ್ದೇ ಇರುತ್ತೆ, ಅದು ಗೇಮ್ ಅಂದಮೇಲೆ ಇದ್ದೇ ಇರುತ್ತೆ, ಅವರು ಒಂದು ಏರುಪೇರು ಅಂತ ಇದ್ದೇ ಇರುತ್ತೆ. ಹಾಗಾಗಿ ಅದೇನೋ ಇದಾಗಲ್ಲ. ಆದರೆ ನಮ್ಮ ಪ್ರಕಾರ ಅವರು ಈ ಸತಿ ಗೆಲ್ತಾರಂತ, ಈಸ್ ಎ ವಿನ್ನರ್. ಬಟ್ ಲಾಸ್ಟ್ ಎಪಿಸೋಡಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಸ್ವಲ್ಪ ಕಿರಿಕೆಲ್ಲ ಜಾಸ್ತಿ ಇದೆ, ಗಲಾಟೆ ಎಲ್ಲ ಆಗ್ತಾ ಇರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಒಬ್ಬರು ಹಿಂದ್ಗಡೆ ಒಬ್ಬರು ಹೋಗಲೇಬೇಕಾಗುತ್ತೆ ಗೇಮ್ ಬಂದಮೇಲೆ. ಅದೇ ನನ್ನ ಅನಿಸಿಕೆ, ಅವರು ಬರ್ತಾರೆ. ಸರ್ ಈಗೀಗ ಅಲ್ಲಿ ನೋಡ್ಬೋದು, ಮನೆಯವರಾಗಿರ್ಬೋದು, ಹೊರಗಡೆ ಕೆಲವರು ವರ್ತೂರ್ ಸಂತೋಷ್ ಅವರು ರೈತರ ಸಿಂಪತಿ ತಗೊಂಡು ಆಡ್ತಿದ್ದಾರೆ ರೈತರು ಬಗ್ಗೆ. ಇಲ್ಲ, ಈಸ್ ಎ ರಿಯಲ್ ಫ್ಯಾಕ್ಟ್. ಏನಂದ್ರೆ ರೈತರು ಮಗನೇ ಅವನು, ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಕರ್ನಾಟಕ ಜನಕ್ಕೆ ಈಸ್ ಎ ಹಳ್ಳಿ ಅಂದ್ಬಿಟ್ಟು ಗೊತ್ತಿದೆ ಎಲ್ಲರಿಗೂ, ರೈತರ ಮಗ ಅಂದ್ಬಿಟ್ಟು ಏನು ಹೇಳ್ತಾ ಇಲ್ಲ. ಸೊ ಈ ಸಲ ಅವ್ರು ಗೆಲ್ಲಕ್ಕೆ ಇನ್ನೇನು 2 ವಾರ ಇದೆ, ಅವ್ರು ಗೆಲ್ಲಬೇಕು ಅಂದರೆ ಅವರಲ್ಲಿ ಏನು ಚೇಂಜಸ್ ಮಾಡಿಕೊಟ್ರೆ ಒಳ್ಳೆಯದು ಅನ್ಸುತ್ತೆ ಸರ್? ಅವರು ರಿಯಲ್ ಆಗಿ ಹೇಗಿದ್ದಾರೆ ಅದೇ ಥರ ಇದ್ದರೆ ಗೆಲ್ತಾರೆ 100%. ಕಳೆದಾಗಿ ವರ್ತೂರ್ ಸಂತೋಷ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಆಲ್ ದ ಬೆಸ್ಟ್, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಈ ಸಲ ಗೆಲ್ಕೊಂಬರ್ಬೇಕು, 100% ಗೆಲ್ತಾರೆ, ಗೆದ್ದೇ ಗೆಲ್ತಾರೆ. ಥ್ಯಾಂಕ್ ಯು. ಎಸ್ ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.